ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅನುದಾನ ತಡೆ ಹಿಡಿದ್ರೆ ಜನರೊಂದಿಗೆ ಹೋರಾಟ ಶಾಸಕ ದುರ್ಯೋಧನ ಐಹೊಳೆ. ರಾಯಬಾಗ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನದ ನಿರೀಕ್ಷೆ ಇದೆ. ಬಿಜೆಪಿ ಸರ್ಕಾರ ಮಂಜೂರು ಮಾಡಿರುವ ಅನುದಾನ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದರೆ ಕ್ಷೇತ್ರದ ಜನರನ್ನು ತೆಗೆದುಕೊಂಡು ಹೋರಾಟ ಮಾಡುವ ಪ್ರಸಂಗ ಬರಬಹುದು. ಅದಕ್ಕೆ ಆಸ್ಪದ ಮಾಡದೆ ಅಭಿವೃದ್ಧಿಗೆ ಅನುದಾನ ಒದಗಿಸಬೇಕು ಎಂದು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ನಾಗರಮುನ್ನೋಳಿ ಗ್ರಾಮದ ಹಿರಿಹಳ್ಳಕ್ಕೆ ಸುಮಾರು 3.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂ ಬಾಂಧಾರ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ರಾಯಬಾಗ ಕ್ಷೇತ್ರದ ನಾಗರಮುನ್ನೋಳಿ ಹಿರಿಹಳ್ಳಕ್ಕೆ 3.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂ ಬಾಂಧಾರ ನಿರ್ಮಾಣ ಮಾಡುವುದರಿಂದ ನೀರಿನ ಅಂತರ್ಜಾಲ ಮಟ್ಟ ಹೆಚ್ಚಾಗ್ತದೆ. ಬ್ರಿಡ್ಜ್ ಅಗಲೀಕರಣವಾಗುವುದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಆರಾಧ್ಯ ದೇವರಾದಂಥ ಸಿದ್ದೇಶ್ವರ ದೇವರ ಪಾದಕಣ್ಣು ಮಣಿದು ಹಾಗೂ ಬಸವೇಶ್ವರ ದೇವರ ಪಾದಕಣ್ಣು ಮಣಿದು ಹಾಗೂ ಇನ್ನಿರುವ ಎಲ್ಲ ದೇವಾನ ದೇವತೆಗಳ ಪಾದಕ ಹಣ್ಣು ಮಣಿದು ಇವತ್ತು ನಾಗರಮಳ್ಳಿ ಗ್ರಾಮದ ಹತ್ತಿರ ಹಿರೇಹಳ್ಳಕ್ಕೆ ಬ್ರಿಡ್ಜ್ ಕಂ ಬ್ಯಾರೇಜ್ ಕಟ್ಟಡದ 3 ಕೋಟಿ 60 ಲಕ್ಷ ರೂಪಾಯಿ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ತಾವೆಲ್ಲ ಗ್ರಾಮದ ಹಿರಿಯರಿಗೆ ನಾನು ಕಳ್ಕೊಳ್ಳಿ ವಿನಂತಿ ಏನಂದ್ರೆ ತಾವು ಸಹಕಾರ ಕೊಟ್ಟ ಮುಂದೆ ನಿಂತ ಇದು ಒಳ್ಳೆಯ ಗುಣಮಟ್ಟದ ಬ್ರಿಡ್ಜ್ ಮತ್ತು ರಸ್ತೆಯನ್ನು ಮಾಡ್ಕೋಬೇಕಂತೇಳಿ ನಾ ಕಳ್ಕೊಳ್ಳಿ ವಿನಂತಿಯನ್ನು ಮಾಡ್ಕೊಂಡು ಈಗ ತಾವೆಲ್ಲರೂ ಕೂಡ್ಕೊಂಡು ಈಗ ನನಗೆ 4ನೇ ಬಾರಿಗೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅದಕ್ಕೆ ಇನ್ನು 5 ವರ್ಷ ಸತತ ಈ ಗ್ರಾಮದ ಮತ್ತು ಈ ಭಾಗದ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಹೀಗೆ ನೀವು ತಾವು ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಲೋಕಸಭಾ ಚುನಾವಣೆ ಅದಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಹೆಚ್ಚಿನ ಒಂದು ಮತಗಳಿಂದ ಮುಂದೆ ನಿಂತಂಥ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಈ ಬ್ರಿಡ್ಜ್ ಕಂ ಬ್ಯಾರೇಜ್ ತಾವು ಹಿಂದೆನ ಚುನಾವಣೆಗಿಂತ ಮೊದಲನೇ ಮಂಜೂರು ಮಾಡ್ಕೊಂಡು ಬಂದಿದ್ದು ನೀತಿ ಸಂಹಿತೆ ಬಂದ ಕೂಡಲೇ ಅದು ಪೂಜೆ ಆಗಲಿಲ್ಲ ನಿಂತಿತ್ತು. ಅದಕ್ಕೆ ಈಗೆಲ್ಲರೂ ಮುಂದಿತ್ತ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಿಸ್ಕೋಬೇಕು. ಅಭಿವೃದ್ಧಿ 15 ವರ್ಷ ನಾವೇನು ಈ ಭಾಗದ ಅಭಿವೃದ್ಧಿ ಮಾಡಿದ್ದೇನೆ ಮತ್ತು ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೊಗೊಂಡು ಏನು ನಾ ಕೆಲಸ ಮಾಡಿದ್ದೀನಿ ಅದ ನನಗೆ ಶ್ರೀರಕ್ಷೆ. ಇದೇನು ಗ್ಯಾರಂಟಿ ಕಾರ್ಡ್ ನಮಗೇನು ಹತ್ತಿಲ್ಲ ಅದಿಲ್ಲ. ನಮ್ಮದು ಆಸೆ ಇತ್ತು ಸರ್ಕಾರ ಬರ್ತೈತಿ ಮತ್ತು ನಮಗೆ ಅವಕಾಶ ಸಿಗ್ತೈತಿ ಅನ್ನೋದು ನಮಗೂ ಆಸೆ ಇತ್ತು. ಆದ್ರೆ ಭಗವಂತನ ಇಚ್ಛೆ ಆಗಿಲ್ಲ. ಮುಂದೆ ನೋಡೋಣ ಇನ್ನೂ ಕಾಲ ನಿಮಿಂಚಿಲ್ಲ. ಅದು ಹಂಗೆ ಇರ್ತೈತಿ. ಅದು 13 ಭೀ ನಮ್ಗೆ ತ್ರಾಸಾಗಿತ್ತು, 23 ತ್ರಾಸಾಗೈತಿ, ಇನ್ನು 28 ತ್ರಾಸಾಗಂಗಿಲ್ಲ, ಮತ್ತೆ 33 ತ್ರಾಸ ಇಲ್ಲ. ಅದು 3 ಹಾಂ. ಅದಕ್ಕೆ ಸ ನೀರಾವರಿದೊಂದು ನಮ್ಮದು ಮುಖ್ಯ. ಈಗೇನು ಕರಗಾವ ಪೂಜೆ ಮಾಡಿದೆವು ಆಗೈತಿ, ಆದರೆ ಈಗ ಏನು ಮಾಡ್ಯಾರ ಸರ್ಕಾರದವ್ರೀಗ ಎಲ್ಲ ಕಾಮಗಾರಿ ಇಡೀ ರಾಜ್ಯದ ಕಾಮಗಾರಿ ಎಲ್ಲ ಬಂದಿಡ್ರಿಂತೇಳಿ ಅಂದ ಬಂದ್ ಮಾಡಿಸಿದಾರೆ. ಈಗ ರಸ್ತಾನೇ ಇರಲಿ, ಇವು ನೀರಾವರಿ ಇರಲಿ, ಕುಡಿ ನೀರು ಸಾಕಟ ಒಟ್ಟು ಎಲ್ಲನ ಬಂದ ಅಂತೇಳಿ ಬಂದ್ ಮಾಡಿಸಿದಾರು. ನೋಡ್ತೇವೆ ನಾವು ಅವ್ರ ಗ್ಯಾರಂಟಿ ಹೊಂದ್ಲಾರ್ಕಾಗಿ ಇದೆಲ್ಲ ಮಾಡಕತ್ತಾರ. ಎಲ್ಲೆಲ್ಲಿ ಬರೋದು ನೋಡ್ತೇವೆ, 1 ತಿಂಗಳು ಅವಕಾಶ ಕೊಡ್ತೇವೆ. ಮುಂದೆ ಅವ್ರು ನಮ್ಮ ಕೆಲಸಗಳು ಪ್ರಾರಂಭ ಮಾಡೋಕೆ ಅವರು ಅಡಚಣೆ ಮಾಡಕತ್ತಾರ ಅಂದ್ರೆ ಆದೇಶ ಕೊಡಲಿಲ್ಲ ಅಂದ್ರೆ ನಾವು ಧರಣಿ ಕೂತ್ರೆ ಯಾಕಾವತ್ತು ನಾವು ಪ್ರಾರಂಭ ಮಾಡ್ತೇವೆ ಕೆಲಸಗಳು ನಾವೇನು ಬಿಡುವುದಿಲ್ಲ. ನಾವು ಕೆಲಸನೂ ಮಾಡ್ಕೊಂಬರ್ತೇವೆ ಮತ್ತು 5 ವರ್ಷ ಅಭಿವೃದ್ಧಿನೂ ಮಾಡ್ತಾನು. ಯಾವುದೂ ನನಗೆ ಅಡಚಣೆ ಆಗಂಗಿಲ್ಲ. ಆಗಾಕತ್ತಾರ ನಮ್ಮ ಕ್ಷೇತ್ರದ ಮತದಾರರು ಅವ್ರು ಕರ್ಕೊಂಡು ಹೋರಾಟ ಮಾಡ್ತಾನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಲ್ಲಪ್ಪ ಟೂನಪ್ಪೆ, ಮುಖಂಡ ಸುರೇಶ್ ಬೆಲ್ಲದ, ವಿಶ್ವನಾಥ್ ನೇರ್ಲಿ, ಗುಲಾಬ್ ಬಾಗ್ವಾನ, ವಿರೂಪಾಕ್ಷ ಇಟ್ಟಿ, ಎಂಬಿ ಆಲೂರೆ, ಮಹಾಲಿಂಗ ಹಂಜಿ, ಬಿಆರ್ ಕೋಟೆಪ್ಪಗೌಡ, ರಮೇಶ್ ಕಾಳನ್ನವರ, ಅನಿಲ್ ಕರೋಶೆ, ನಿಜಾಮ ಪೆಂಡಾರಿ, ಮನೋಜ್ ಮನಗುಳಿ, ಬಿಎಸ್ ಲಮಾಣಿ, ಮಹಾದೇವ ಚೌಗಲ ಮುಂತಾದವರು ಇದ್ರು. ಈಗ ಇದು ಡಬಲ್ ರಸ್ತೆ ಆಗೋದ್ರಿಂದ ಇಲ್ಲಿ ಕಬ್ಬಿನ ಗಾಡಿ ಆಗಿರ್ಬೋದು, ದೊಡ್ಡ ಗಾಡಿ ಆಗಿರ್ಬೋದು, ಒಟ್ಟು ನಾಗರಮುಳ ಗ್ರಾಮಕ್ಕೆ ಸುತ್ತಮುತ್ತ ಇದಕ್ಕೆ ಸಾಕಷ್ಟು ಇದಾಗೈತಿ. ಆಮ್ಯಾಗ ಈ ಭಾಗದ ಜನತೆಗೆ ಸಾಹೇಬರು ಪ್ರತಿ ಸಲ ನಮಗೆ ಹಿಂದಿನ ಪೀರಿಯಡ್ ಆಗಿರ್ಬೋದು, ಹಿಂದಿನ 3 ಪೀರಿಯಡ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ.